ಇದೇ ರೀತಿಯ ಅಸಮಾಧಾನ ಚಿಕ್ಕಬಳ್ಳಾಪುರದಲ್ಲೂ ಎದ್ದಿದೆ ಅಲ್ಲಿ ವಿಶ್ವನಾಥ್ ಅವರು ತಮ್ಮ ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಸಿಗ್ಲಿ ಅಂತ ಹೋರಾಟ ಮಾಡಿದ್ರು ಆದ್ರೆ ಸಿಗ್ಲಿಲ್ಲ ಸುಧಾಕರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಹಾಗಾಗಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಪ್ರತಿಭಟನೆ ಏನಂತ ಗೋ ಬ್ಯಾಕ್ ಗೋ ಬ್ಯಾಕ್ ಸುಧಾಕರ್ ಅಂತ ಯಲಹಂಕ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶ್ವನಾಥ್ ಬೆಂಬಲಿಗರು ಗೋ ಬ್ಯಾಕ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪಿ ಕಿಟ್ ಧರಿಸಿ ಅಣುಕು ಶಮಯಾತ್ರೆ ನಡೆಸಿ ಬೆಂಕಿ ಹಚ್ಚಿ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರಣ ಇವರು ಅದೇ ಇಲಾಖೆಯ ಸಚಿವರಾಗಿದ್ದವರಲ್ವಾ ಸುಧಾಕರ್ ಅವರು ಬಿಜೆಪಿ ಆಡಳಿತದಲ್ಲಿದ್ದಾಗ ಹಾಗಾಗಿ ಕೋವಿಡ್ ಹಗರಣದ ರುವಾರಿ ಅಂತ ಬಿಂಬಿಸುವ ವಿನೂತನ ಪ್ರತಿಭಟನೆ ಮಾಡೋದರ ಮುಖಾಂತರ ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀ ಲಾಯಕ್ಕಿಲ್ಲ ಅಂತ ರೀಲ್ಸ್ ಫೇಮಸ್ ಆಗಿತ್ತಲ್ಲ ಅದನ್ನ ಇವ್ರಿಗೆ ಹೋಲಿಸಿ ಒಂದು ರೀತಿ ಕಾಲಿಳಿಯೋ ಕೆಲಸ ಟೀಕೆ ಮಾಡೋ ಕೆಲಸ ಗೋ ಬ್ಯಾಕ್ ಪ್ರೊಟೆಸ್ಟ್ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಏನಂತ ಆರೇಳು ಏಳು ಇದೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲವರು ಈ ರೀತಿಯಾಗಿ ಅಂದ ತಕ್ಷಣ ಫರಕ್ ಬೀಳಲ್ಲ ಅದ್ರ ಇಂಪ್ಯಾಕ್ಟ್ ಆಗಲ್ಲ ಕೆಲವರು ಗೋ ಬ್ಯಾಕ್ ಅಂದ್ರೆ ಹಲವರು ಕಮ್ ಬ್ಯಾಕ್ ಅಂತ ಇದ್ದಾರೆ ಅಂತ ಸುಧಾಕರ್ ಅವರು ಕೂಡ ಬಹಳ ಹುಮ್ಮಸ್ಸಿನಿಂದ ಖುಷಿಯಲ್ಲಿ ದೇವಸ್ಥಾನಗಳಿಗೆ ಹೋಗೋದ್ರ ಮುಖಾಂತರ ಟಿಕೆಟ್ ಕೊಡ್ಸೋಕೆ ಯಾರೆಲ್ಲ ಪ್ರಯತ್ನ ಪಟ್ಟರು ಎಲ್ಲಾ ಲೀಡರ್ಸ್ ಗಳಿಗೆ ಧನ್ಯವಾದ ಹೇಳೋದ್ರ ಮುಖಾಂತರ ಭರ್ಜರಿ ಪ್ರಚಾರ ಆರಂಭ ಮಾಡಿದ್ದಾರೆ ಬಟ್ ಬಟ್ ಇಲ್ಲಿ ಬಿಜೆಪಿಗೆ ಒಲೇಟಿನ ಆತಂಕ ಇದೆ ಯಾರು ಅಲ್ಲ ಅದೇ ಪಕ್ಷದ ಯಲಹಂಕದ ಸದ್ಯ ಯಲಹಂಕದ ಶಾಸಕರು ವಿಶ್ವನಾಥ್ ಅವರು ಅವರೇ ಬಂಡಾಯ ಹೇಳುವಂತಹ ಸಾಧ್ಯತೆ ಕೂಡ ಇದೆ ಅವರ ಪುತ್ರನಿಗೆ ಟಿಕೆಟ್ ಕೊಡ್ಸೋಕೆ ಶತಾಯಗತೆಯ ಪ್ರಯತ್ನ ಪಟ್ರು ಯಾವಾಗ ಆಗ್ಲಿಲ್ಲ ಅಂತ ಗೊತ್ತಾಯ್ತು ತಮ್ಮ ಹೆಸರನ್ನೇ ಕಳಿಸಿದ್ರು ಡೆಲ್ಲಿಗೆ ಅದು ಕೂಡ ರಿಜೆಕ್ಟ್ ಆಯಿತು ಸುಧಾಕರ್ಗೆ ಟಿಕೆಟ್ ಅನೌನ್ಸ್ ಆಗಿದೆ ಇಲ್ಲ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುಧುಕೃಷ್ಣನ್ ನೀಡ್ತಾರೆ ಮಧುಕೃಷ್ಣ ಬಿಜೆಪಿಲಿ ಟಿಕೆಟ್ ಅನೌನ್ಸ್ ಮೇಲೆ ಇಂತಹ ಹಲವು ಕ್ಷೇತ್ರಗಳಲ್ಲಿ ಗೋಬ್ಯಾಕ್ ಕೇಳಿ ಕೇಳಿ ಸಾಕಾಗೋಯ್ತಾ ಅಂತ ಚಿಕ್ಕಬಳ್ಳಾಪುರದಲ್ಲೂ ವಾತಾವರಣ ಹೇಗೆ ನಿಭಾಯಿಸ್ತಾರೆ ಲೀಡರ್ಸ್ಗಳು ದಿನಗಳು ಬಹಳ ದೂರ ಇಲ್ಲ ಎಲೆಕ್ಷನ್ ಕೊಡ್ತೀರಿ ಖಂಡಿತ ವಿದ್ಯಾ ಈಗಾಗಲೇ ಕೂಡ ಅಧಿಕೃತವಾಗಿ ಬಿಜೆಪಿ ಟಿಕೆಟ್ ಸುಧಾಕರ್ ಪಾಲಾಗಿದೆ ಸಹಜವಾಗಿ ಟಿಕೆಟ್ಗಾಗಿ ಬಹಳಷ್ಟು ಪ್ರಯತ್ನಗಳನ್ನ ನಡೆಸಿದಂತಹ ಅಲೋಕ್ ವಿಶ್ವನಾಥ್ ಅವರ ಪರ ಅವರ ತಂದೆ ವಿಶ್ವನಾಥ್ ಅವರಿಗೆ ಈಗ ನಿರಾಸೆ ಆಗಿದೆ ಹಾಗಾಗಿ ಒಂದ್ ರೀತಿ ಪರೋಕ್ಷವಾಗಿ ಎಸ್ ಆರ್ ವಿಶ್ವನಾಥ್ ಅವರು ಸುಧಾಕರ್ ವಿರುದ್ಧ ಒಂದ್ ರೀತಿ ಬಂಡೆದ್ದಿದ್ದಾರೆ ವಿಶ್ವನಾಥ್ ಅವರ ಬೆಂಬಲಿಗರು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ಮಾಡಿ ಗೋ ಬ್ಯಾಕ್ ಅಂತ ಸುಧಾಕರ್ ಅಂತ ಘೋಷಣೆಯನ್ನು ಕೂಗಿದ್ರೆ ಅದರಲ್ಲೂ ಕೂಡ ಪಿ ಕಿಟ್ ಅನ್ನು ಧರಿಸಿ ಅಣುಕು ಶವಯಾತ್ರೆಯನ್ನು ಮಾಡುವ ಮೂಲಕ ಸುಧಾಕರ್ ಅವರು ಕೋವಿಡ್ ಬಹಳಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಒಂದು ರೀತಿ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ ಹೀಗಾಗಿ ಸುಧಾಕರ್ ಅವರ ವಿರುದ್ಧ ಗೋ ಬ್ಯಾಕ್ ಅಸ್ತ್ರವನ್ನ ಈಗ ಎಸ್ ಆರ್ ವಿಶ್ವನಾಥ್ ಅವರು ಬಳಸಿರುವಂತದ್ದು ಆದ್ರೆ ಇದಕ್ಕೆ ತಕ್ಕ ಉತ್ತರವನ್ನ ಸುಧಾಕರ್ ಅವರು ಕೂಡ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಯಾರೋ ಕೆಲವರು ನನ್ನ ವಿರುದ್ಧ ಗೋ ಬ್ಯಾಕ್ ಅಂತಂದ್ರೆ ಈ ಎಂಟು ಕ್ಷೇತ್ರಗಳಲ್ಲಿ ಕೂಡ ಲಕ್ಷಾಂತರ ಮಂದಿ ಕಮ್ ಬ್ಯಾಕ್ ಅಂತ ಕರಿತಿದ್ದಾರೆ ಹಾಗಾಗಿ ಈ ಒಂದು ಬಂಡಾಯ ಕೆಲವು ಎರಡು ದಿನ ಟಿಕೆಟ್ ಸಿಗಲಿಲ್ಲ ಅನ್ನೋ ಅಸಮಾಧಾನ ಸಹಜ ಹಾಗಾಗಿ ಒಂದೆರಡು ದಿನ ಇರುತ್ತೆ ಇದನ್ನ ಶಮನ ಮಾಡುವಂತ ಕೆಲಸ ಹೈಕಮಾಂಡ್ ಮಾಡಲಿದೆ ನಾವು ಕೂಡ ಕೂತು ವಿಶ್ವನಾಥ್ ಅವರ ಜೊತೆ ಮಾತಾಡ್ತೀವಿ ಇದನ್ನ ಮಾತುಗಳನ್ನು ಹೇಳ್ತಾರೆ ಈಗಾಗಲೇ ಕೂಡ ಅದರ ಫಲವಾಗಿ ಈಗಾಗಲೇ ಕೂಡ ನಿನ್ನೆ ನಾಯಕರನ್ನ ಭೇಟಿ ಮಾಡಿದಂತ ಸುಧಾಕರ್ ಅವರು ಇವತ್ತು ಬೆಳಗ್ಗೆ ಟೆಂಪಲ್ ರನ್ ಅನ್ನು ಇವತ್ತು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ದೇವಾಲಯಕ್ಕೆ ಭೇಟಿ ಮಾಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ ಅದರಲ್ಲೂ ಕೂಡ ದೊಡ್ಡಬಳ್ಳಾಪುರದ ಶಾಸಕರು ಬಿಜೆಪಿ ಶಾಸಕರು ಜಮುನ್ ಅವರು ಅವರು ಸ್ವತಃ ಹಿಂದೆ ಏನು ಎಸ್ ಆರ್ ವಿಶ್ವನಾಥ್ ಅವರ ಜೊತೆ ಗುರ್ಸ್ಕೊಂಡಿದ್ರು ಆದ್ರೆ ಈಗ ಅವರನ್ನ ಜೊತೆಯಲ್ಲಿ ಹಾಕೊಂಡಿರುವಂತಹ ಸುಧಾಕರ್ ಅವರು ಅವರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತಹ ಅವರ ಅಸಮಾಧಾನ ಶಮನವನ್ನ ಮಾಡುವಂತಹ ಕೆಲಸವಾಗ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಶಮನವನ್ನ ಹೈಕಮಾಂಡ್ ಯಾವ ರೀತಿ ಶಮನ ಮಾಡುತ್ತೆ ಇದು ಸುಧಾಕರ್ ಅವರಿಗೆ ಯಾವ ರೀತಿ ಲಾಭ ನಷ್ಟವನ್ನ ತಂದು ಕೊಡುತ್ತೆ ಅನ್ನೋದನ್ನ ಕಾದು ಥ್ಯಾಂಕ್ ಯು ಮಧುಕೃಷ್ಣ ತಮ್ಮ ಗೆ ಇದೊಂದ್ ರೀತಿ ಇಬ್ಬರ ಜಗಳ ಮೂರನೇ ಲಾಭ ಲಾಭ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಏನಾದ್ರು ಲಾಭ ಮಾಡ್ಕೊಡ್ತಾರ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹಾಗೆ ನೋಡೋದ್ರೆ ಕಾಂಗ್ರೆಸ್ನಲ್ಲೂ ಯಾರು ಫೈಟ್ ನಡೀತಾ ಇದೆ ಇಲ್ಲಿ ನೋಡಿದ್ರೆ ಸುಧಾಕರ್ ಟಿಕೆಟ್ ಅನೌನ್ಸ್ ಆದ್ರೂ ಕೂಡ ಪಕ್ಷದಲ್ಲೇ ಭಿನ್ನ ಮತ ಅದರಲ್ಲೂ ವಿಶ್ವನಾಥ್ ಅವರು ಪ್ರಬಲ ನಾಯಕರೇ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತವರು ಅವರೇನಾದ್ರೂ ಬಂಡಾಯ ಇದ್ಬಿಟ್ರೆ ಅಥವಾ ಒಳೇಟು ಕೊಟ್ಬಿಟ್ರೆ ಬಹುಶಃ ಡೇಂಜರ್ ಆದ್ರೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿ ಆಗ್ಬೋದೇನೋ ಸುಧಾಕರ್ ಅವರಿಗೆ ಗೊತ್ತಿಲ್ಲ ಅದಕ್ಕೂ ಮುಂಚೆ ನಾಯಕರುಗಳು ಮಧ್ಯಸ್ಥಿಕೆ ವಹಿಸಿ ಎಲ್ಲವನ್ನ ತಣ್ಣಗೆ ಮಾಡ್ತಾರ ಅಥವಾ ಏನಾಗುತ್ತೆ ನೋಡೋಣ